ಚಂದ್ರಂಪಳ್ಳಿ ರಸ್ತೆ ಸಂಪೂರ್ಣವಾಗಿ ಕೆಟ್ಟು ಹೋಗಿರುವುದರಿಂದ ಪ್ರವಾಸಿಗರ ಸಂಖ್ಯೆಯಲ್ಲಿ ಕಡಿತ. ಹೌದು, ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಸುಂದರ ಪ್ರಕೃತಿ ಸೊಬಗನ್ನು ಸವಿಬೇಕಾದರೆ ಬನ್ನಿ ಚಂದ್ರಂಪಳ್ಳಿಗೆ. ಇಲ್ಲಿನ ಸೊಬಗನ್ನು ಕಂಡು ಮಾರು ಹೋಗುವವರೇ ಇಲ್ಲ. ಇಂತಹ ಪ್ರಕೃತಿದತ್ತ ಸುಂದರ ತಾಣವನ್ನು ನೋಡಲು ವಿವಿಧ ಜಿಲ್ಲೆಗಳಿಂದ ಹಾಗೂ ರಾಜ್ಯಗಳಿಂದ ಪ್ರವಾಸಿಗರು ಹರಿದು ಬರುತ್ತಾರೆ. ಆದರೆ ಈ ಸೊಬಗನ್ನು ನೋಡಲು ಕೇವಲ ಬೆರಳೆಣಿಕೆಯಷ್ಟು ಪ್ರವಾಸಿಗರು ನಾವು ದಿನನಿತ್ಯ ಇಲ್ಲಿ ಕಾಣಬಹುದು. ಏಕೆಂದರೆ ಐನೊಳ್ಳಿ ಗ್ರಾಮದಿಂದ ಚಂದ್ರಂಪಳ್ಳಿ ಪ್ರವಾಸಿ ತಾಣದವರೆಗೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ರಸ್ತೆಯಲ್ಲಿ ತಗ್ಗು ಗುಂಡಿ ನಿರ್ಮಾಣವಾಗಿ ಅಪಘಾತಕ್ಕೆ ದಾರಿ ಮಾಡಿಕೊಡುತ್ತಿದೆ. ಆದುದರಿಂದ ಶಾಸಕರು ಹಾಗೂ ಸಂಬಂಧಿಸಿದ ಇಲಾಖೆ ಇತ್ತ ಕಡೆ ಗಮನಹರಿಸಿ ಚಂದ್ರಂಪಳ್ಳಿ ಸಾರ್ವಜನಿಕರ ಹಾಗೂ ಪ್ರವಾಸಿಗರ ಸಮಸ್ಯೆಯನ್ನು ನೀಗಿಸಬೇಕೆಂದು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಮೊಹಮ್ಮದ್ ಗೌಸುದ್ದೀನ್ ಒತ್ತಾಯಿಸಿದ್ದಾರೆ. ಶಾಲಾ ವಿದ್ಯಾರ್ಥಿನಿಯರಿಗೆ, ರೋಗಿಗಳಿಗೆ, ಗರ್ಭಿಣಿಯರಿಗೆ ಈ ರಸ್ತೆಯ ಮೂಲಕ ಹಾದು ಹೋಗುವುದು ಒಂದು ಸಾಧನೆ ಸರಿ ಎಂದು ಮುಖಂಡ ವೀರಭದ್ರಪ್ಪ ದೂರಿದ್ದಾರೆ. ಏನೇ ಇರಲಿ, ಈ ರಸ್ತೆಯ ಬಗ್ಗೆ ಮುತುವರ್ಜಿ ವಹಿಸಿ ಸಂಬಂಧಿಸಿದ ಇಲಾಖೆಗೆ ಸೂಚಿಸಿ ಈ ರಸ್ತೆಯನ್ನು ಪುನರ್ನಿರ್ಮಾಣ ಮಾಡಿ ಚಂದ್ರಂಪಳ್ಳಿ ನಿವಾಸಿಗರಿಗೆ ಹಾಗೂ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಶಾಸಕರಿಗೆ ಇಲ್ಲಿನ ಪ್ರಮುಖರು ಮನವಿ ಮಾಡಿದ್ದಾರೆ. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, E7 ನ್ಯೂಸ್, ಚಿಂಚೋಳಿ. ನಾನು ವಿಶ್ವನಾಥ್ ಬೆನ್ಕಿನ ಅಡ್ವಿಕೇಟ್, ನಮ್ಮ ಪ್ರಾಪರ್ ಐನಹಳ್ಳಿ. ನಾವು ದಿನನಿತ್ಯ ಓಡಾಡ್ತಕ್ಕಂಥ ನಮ್ಮ ಊರಿಂದ ಚಂದ್ರಂಪಳ್ಳಿಗೆ ಏನು ರೋಡ್ ಇದೆ ಅದು 2006 PMGSRY ಆಗಿದ್ದು ಆ ರೋಡ್ ಇನ್ನೂ ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಅದರ ಪೂರಾ ಕೆಟ್ಟೋಗಿ ನಡಿಲಕ್ಕೆ ಬರಲಾರ್ದಂಥ ಪರಿಸ್ಥಿತಿಯಾಗಿದೆ. ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ನಮ್ಮ ಚಂದ್ರಂಪಳ್ಳಿ ಅಂತಕ್ಕಂಥದ್ದು ಒಂದು ಪ್ರವಾಸ ತಾಣವಾಗಿದ್ದು ಅನೇಕ ಜನರು ಶಾಲಾ ಕಾಲೇಜುಗಳಿಂದ, ಜಿಲ್ಲಾಲಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಪ್ರವಾಸೋದ್ಯಮಕ್ಕೆಂದು ಚಂದ್ರಂಪಳ್ಳಿ ಕೆರೆ ನೋಡ್ಲಿಕ್ಕೆ ಬರ್ತಾರೆ ಮತ್ತು ಉದ್ಯಾನವನ ನೋಡ್ಲಿಕ್ಕೆ ಬರ್ತಾರೆ. ಅದಲ್ಲದೇ ನಮ್ಮ ಐನಹಳ್ಳಿ ಜನರಿಗೆ ಸಹಿತ, ಚಂದ್ರಂಪಳ್ಳಿ ಜನರಿಗೆ ಪ್ರಮುಖವಾಗಿ ದಿನಾಲು ಓಡಾಡ್ತಕ್ಕಂಥ ಮುಖ್ಯ ರಸ್ತೆ ಆಗಿದೆ. ಆದರೂ ಸಹಿತ ಈಗಾಗಲೇ ನಾವು ಭಾಳಷ್ಟು ಸ್ಥಳೀಯ ಲೋಕಲ್ ಲೀಡರ್ಗಳಿಗೆಲ್ಲ ಗಮನ ತಂದೀವಿ, ಅದನ್ನು ಸಹಿತ ಯಾರೂ ಗಮನ ಹರಿಸಿಲ್ಲ. ಅದಕ್ಕೆ ಬರೀ ಅಲ್ಲಿ ಇಲ್ಲಿ ಓಪನ್ ಮಾಡ್ತಕ್ಕಂಥದ್ದು, ಅಲ್ಲಿ ಇಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥದ್ದು, ಫೋಟೋಗಳು ಇಸ್ಕೊಂಬೋದು ಬಿಟ್ಟು ಈ ಒಂದು ದೊಡ್ಡ ಸಮಸ್ಯೆಗೆ ಸ್ಪಂದನ ಮಾಡಿ ನಮ್ಮ ಶಾಸಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಕೂಡಲೇ ಆ ಒಂದು ಕಾಮಗಾರಿಯನ್ನು ಎತ್ತುಕೊಂಡು ಸುಧಾರಿಸ್ಕೊಳ್ಬೇಕು. ಇಲ್ಲ ಅಂದರೆ ಅದನ್ನು ದಿನಾಲು ಸಾವಿರಾರು ನೋಡ್ತಕ್ಕಂಥ ಸ್ಥಳ, ಸಾವಿರಾರು ಜನರು ಇದನ್ನು ಯಾಕೆ ಹಿಂಗೆ ಬಿದ್ದಿದೆ, ಯಾಕೆ ಹಿಂದೆ ಬಿದ್ದಿದೆ ಅಂತಕ್ಕಂಥ ಜನ ನುಡಿಯಾಗಿದೆ. ದಯವಿಟ್ಟು ಅದರ ಕಡೆ ಗಮನ ಹರಿಸಿ ಆ ಒಂದು ರಸ್ತೆ ನಿರ್ಮಾಣ ಮಾಡುವ ಒಂದು ಕಾರ್ಯವನ್ನು ತೆಗೆದುಕೊಳ್ಬೇಕಂತಕ್ಕಂಥ ಮನವಿಯನ್ನು ನಾನು ನನ್ನ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಕಟ್ಟಿಮನಿಯವರೇ, ಚಂದ್ರಂಪಳ್ಳಿ ಸುಂದರವಾದಂಥ ಪ್ರವಾಸೋದ್ಯಮ ಸ್ಥಳ. ಆ ಚಂದ್ರಂಪಳ್ಳಿಗೆ ಹೋಗುವಂಥ ರಸ್ತೆ ಸುಮಾರು ವರ್ಷದಿಂದ ಕೆಟ್ಟ ಹೋಗಿದೆ. ಅದರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿಲ್ಲ ಅಥವಾ ಗಮನಕ್ಕೆ ಬಂದರೂ ತಾವು ಶಾಸಕರು ಹೇಳಿಲ್ಲ. ಈಗಾಗಲೇ ಚಂದ್ರಂಪಳ್ಳಿ ಐನೊಳ್ಳಿ ರಸ್ತೆ ಕೆಟ್ಟಿದ್ದರಿಂದ ನಾವು ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ಗೆ ಹೇಳಿದ್ದೀವಿ. ಈಗಾಗಲೇ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಕೂಡ ಪ್ರವಾಸೋದ್ಯಮ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ CT ರವಿ ಅವರಿಗೆ ಭೇಟಿಯಾಗಿ ಈ ಕೂಡಲೇ ಆ ರಸ್ತೆ ರಿಪೇರಿಗೆ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥ ಭರವಸೆಯನ್ನು ನಾವು ಕೊಡ್ತಾ ಇದ್ದೀವಿ. ಇಲ್ಲ, ಈಗ ಭೋಗನಿಂಗದಳ್ಳಿ ಉದಾಹರಣೆಗಾಗಿ, ಆಮೇಲೆ ದೇಗಲಮಡಿ, ಚಂದ್ರಂಪಳ್ಳಿ, ಕೆಲವು ಹಳ್ಳಿ ಪಳ್ಳಿಗಳಲ್ಲಿ ಅನೇಕ ರಸ್ತೆಗಳು ಸಂಪೂರ್ಣ ಕೆಟ್ಟ ಹೋಗಿವೆ. ಯಾಕೆ ಇದ್ರ ಕಡೆ ಗಮನ ಹೆಚ್ಚು ಕೊಡ್ತಾ ಇಲ್ವಾ ಶಾಸಕರು? ಈಗಾಗಲೇ ನಮ್ಮ ಶಾಸಕರು ಇದು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕುಡಿಯೋ ನೀರು ರಸ್ತೆಗಾಗಿ ಹಗಲಿರುಳು ದುಡಿತಾ ಇದ್ದಾರೆ. ಯಾವ ರಸ್ತೆಗಳ ಕೆಟ್ಟೋಗಿಲ್ಲ, ಈಗಾಗಲೇ ಕೆಟ್ಟು ಹೋಗಿರ್ತಕ್ಕಂಥ ರಸ್ತೆಗಳನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸಗಳನ್ನು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಹಳ್ಳಿಗಳಿಗೆ, ತಾಂಡಗಳಿಗೆ, ಯಾವುದೇ ಹಳ್ಳಿಗಳಿಗೂ ಕೂಡ ತಾಂಡಗಳಿಗೆ ರಸ್ತೆ ಡಾಂಬರೀಕರಣ ಮಾಡ್ತಕ್ಕಂಥ ಕೆಲಸ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಮತ್ತು ಚಿಂಚೋಳಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ಜಿ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸಾಹೇಬರಿಗೆ ಭೇಟಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ರಸ್ತೆಗಳು ಮತ್ತು ಇತರ ಮೂಲಭೂತ ಸವಲತ್ತುಗಳಾಗಿರ್ತಕ್ಕಂಥ PW ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಎಲ್ಲ ಕೆರೆಗಳು ಅಭಿವೃದ್ಧಿ, ರಸ್ತೆಗಳ ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ಮಾಡ್ತಕ್ಕಂಥ ಸಭೆಯನ್ನು ನಿನ್ನೆ ನಡೆದಿರ್ತಕ್ಕಂಥದ್ದು ಇದೆ. ಆ ಸಭೆಯಲ್ಲಿ ಕೂಡ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಮೂಲಭೂತ ಸವಲತ್ತುಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೊರೋನಾ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಲವು ಕಾಮಗಾರಿಗಳು ಅನಿವಾರ್ಯ ಕಾರಣದಿಂದಾಗಿ ನಿಂತು ಹೋಗಿದ್ದು, ಈಗಾಗಲೇ ನಮ್ಮ ಶಾಸಕರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾವುದೇ ಕೆಲಸ ಕಾಮಗಾರಿಗಳನ್ನು ತಡೆ ಹಿಡಿಬಾರ್ದು, ಎಲ್ಲ ಕೆಲಸಗಳನ್ನು ಸೂಕ್ತ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ.